ಸಿಂಟಾಲೂರು ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಬಸಪ್ಪ ಲಕ್ಷ್ಮಪ್ಪ ಸೂಲಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃದಯಪೂರ್ವಕವಾದ ಒಂದು ಮನದಾಳದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಬಸಪ್ಪ ಲಕ್ಷ್ಮಪ್ಪ ಸೂಲಿ. ತಮ್ಮ ಊರು ಯಾವುದು ಸರ್? ಸಿಂಟಾಲೂರು. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿ? ಸಿಂಟಾಲೂರು ಗ್ರಾಮ ಪಂಚಾಯತಿ. ಸರ್, ತಮ್ಮದು ಎಷ್ಟನೇ ವಾರ್ಡು? ನಮ್ಮದು ಸಿಂಟಾಲೂರಿನ 2nd ವಾರ್ಡು. ಸರ್, ತಾವು ಇಲ್ಲಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಕೆಲಸನ ಮಾಡ್ತಾ ಇದ್ರಿ? ನಾನು ರಾಜಕೀಯದಿಂದ ಬರುವುದಕ್ಕಿಂತ ಮೊದಲು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಹಂಗೆ ಸಾರ್ವಜನಿಕವಾಗಿ ನಾನು ಜನರ ಸೇವೆ ಮಾಡುತ್ತಾ ಸ್ವಲ್ಪ ದಿನ ಆನರಿ ಆಗಿ ಹೈಸ್ಕೂಲ್ ಟೀಚರ್ ಆಗಿ ಮತ್ತು ಹಾಸ್ಟೆಲ್ ವಾರ್ಡನ್ ಆಗಿ ಅಲ್ಲದೆ ಮತ್ತೆ ಜನರ ಸಲುವಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಹ ನಾನು ಕೆಲಸ ಮಾಡಿದ್ದೇನೆ. ಸರ್, ನೀವು ಆ ಕೆಲಸವನ್ನು ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಬರಬೇಕಂದ್ರೆ ಕಾರಣ ಏನು ಸರ್? ನನಗೆ ಜನರ ಸುಖ ದುಃಖಗಳನ್ನು ಸಣ್ಣವನಿದ್ದನ್ನು ನೋಡಿದ್ದೆ ಮತ್ತು ನಮ್ಮ ಯಜಮಾನರು ಸಹ ಬಡವರ ಬಗ್ಗೆ ಅಥವಾ ಈ ಸಮಾಜದ ಬಗ್ಗೆ ಮಾಡಿದ ಈ ಕೆಲಸವನ್ನು ನೋಡಿ ನಾನು ರಾಜಕೀಯಕ್ಕೆ ಬರಬೇಕಂಥೇಳಿ ಆಸೆ ಆಯಿತು. ಆದ್ದರಿಂದ ನಾನು ಕೆಲಸದಿಂದ ಇದು ನಾನು ನೌಕರಿಯಿಂದ ನಿವೃತ್ತನಾದ ಮೇಲೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೆ. ಸರ್, ತಮ್ಮ ವಾರ್ಡ್ನಲ್ಲಿ ತಮಗಿದ್ದಂಥ ಒಟ್ಟು ಮತಗಳು ಎಷ್ಟು ಸರ್? ನಮ್ಮ 2nd ವಾರ್ಡ್ನಲ್ಲಿ 1260 ಮತಗಳಿದ್ದು ಅದರಲ್ಲಿ ನಮಗೆ ಎಷ್ಟು ಬಂದು 1060 ಆಗಿದೆ. ತಮಗೆ ಬಿದ್ದಂತ ಮತಗಳು 500. ತಾವೆಷ್ಟು ಮತದ ಅಂತರದಿಂದ ಜೈಬೇರಿ ಬರ್ಸಿದ್ರೆ ಸರ್? 240. ತಮಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್? ನಾನು ಈಗ ರಾಜಕೀಯ ಒಡನಾಟ ಅಂದ್ರೆ ಒಂದು 30 ವರ್ಷದಿಂದ ನಾನು ರಾಜಕೀಯ ಒಡನಾಟ ಇದೆ. ಹಾಗಾದ್ರೆ ತಮ್ದು ರಾಜಕೀಯ ಕುಟುಂಬನ ಸರ್? ಇಲ್ಲ, ಹಿಂದೆ ರಾಜಕೀಯ ಯಜಮಾನರು ಮಾಡ್ತಿದ್ರು ಅಂದ್ರು ಪಂಚಾಯತಿ ಮೆಂಬರ್ ಆಗಿದ್ರು ಮತ್ತು ಸೊಸೈಟಿ ಮೆಂಬರ್ ಆಗಿದ್ರು. ಅದೇ ರೀತಿ ನನಗೂ ಒಂದಿಷ್ಟು ಆಸರೆ ಮೇಲೆ ಮಧ್ಯೆ ಇದು 2nd ಸರಿ ನಾನು ಆಗಿದ್ದು. ಮೊದಲೇ ಸರ್ನು ಜನರು ನನಗೆ ಗೌರವದಿಂದ ಇದನ್ನು ಅವಿರೋಧವಾಗಿ ಆರಿಸಿದ್ರು. ಅದರ ನೆನಪಿದ್ದರಿಂದ ಅಥವಾ ಜನರ ಸೇವೆ ಮಾಡಿದ್ರಿಂದ ಈ ಸರ್ ನಿಂತು ಜನರ ಸೇವೆ ಮಾಡ್ಬೇಕಂತೇಳಿ ಆಸೆಯಿಂದ ನಾನು ನಿಂತೆ. ಜನರು ಆತ್ಮೀಯದಿಂದ ನನಗೇನು ಮಾಡಿದ್ರು ಓಟ್ ಕೊಟ್ಟು ಬಹುಮತದಿಂದ ನನ್ನ ಆರಿಸ್ತಂದ್ರು. ಸರ್, ತಾವು ರಾಜಕೀಯಕ್ಕೆ ಬರಬೇಕಂದ್ರೆ ತಮಗೆ ರಾಜಕೀಯಕ್ಕೆ ಗುರುಗಳು ಅಂತ ಯಾರಾದರೂ ಇದ್ದಾರೆ ಸರ್ ತಮಗಿಲ್ಲಿ? ರಾಜಕೀಯಕ್ಕೆ ಗುರುಗಳು ಅಂಥೇಳಿ ಅಂದ್ರೆ ನಾನು ಇನ್ನೂ ಡಿಗ್ರಿಯಾಗಿ ಓದುವಾಗ ನಂದು ದಾವಣಗೆರೆಯಲ್ಲಿ ಓದಿದ್ದು. ಆದರೆ ಅಲ್ಲಿ ಕೆ ಮಲ್ಲಪ್ಪನವರು ಅಂತೇಳಿ ಒಬ್ಬರು ಸಮಾಜ ಸೇವಕರು ಇದ್ದರು ಮತ್ತು ರಾಜಕೀಯ ಮುಖಂಡರು ಇದ್ದರು. ಅವರು 3 ಸರಿ MLA ಆದರು. ಅವರ ಪ್ರಭಾವದಿಂದ ನಾನು ಏನು ಮಾಡಿದೆ, ರಾಜಕೀಯಕ್ಕೆ ಬರಬೇಕು ಅಂಥೇಳಿ ಆಗ ಅವ್ರ ಅಲ್ಲಿ ಇಲೆಕ್ಷನ್ ಒಳಗೂ ನಾನು ಭಾಗವಹಿಸ್ತಿದ್ದೆ. ಇಲ್ಲಿ ಬಂದ ಮ್ಯಾಗ ಆಗಿನ ನಾನು ಡಿಗ್ರಿ ಮುಗಿಸಿ ಬಂದಾಗ ಕೆ ಎಸ್ ಕುರುಡಿಗೆ ಅಂತೇಳಿ ಇಲ್ಲಿ MLA ಇದ್ದರು. ಅವರು ಒಡನಾಟದಿಂದನೂ ನನಗೆ ರಾಜಕೀಯ ಬರಬೇಕಾಯ್ತು. ಮತ್ತು ಈ ರಾಜಕೀಯಕ್ಕೆ ಇಳಿದ ಮ್ಯಾಗೂ ಸಹ ಇಲ್ಲಿ ನಮ್ಮಲ್ಲಿಯರು SS ಪಾಟೀಲ್ ಅಂತೇಳಿ ಸಹಕಾರ ಮಂತ್ರಿಗಳಿದ್ದರು. ಇವರ ಪ್ರಭಾವದಿಂದನೂ ನಾನು ಏನು ಮಾಡಿದೆ, ಈ ಸರಿ ಇಲೆಕ್ಷನ್ಗೆ ನಿಂದಿರ್ಬೇಕಂತೇಳಿ ಆಸೆಯಿಂದ ನಿಂತು ಈ ಸರಿ ಆರಿಸಿದ್ದೆ. ಹಾಂ ಸರ್, ತಾವು ಇಲ್ಲಿ ಚುನಾಯಿತರಾಗಿದ್ದೀರಾ, ಒಂದು ಭರ್ಜರಿ ಆದಂಥ ಒಂದು JBRಯನ್ನು ಬರೆಸಿದ್ದೀರಾ. ಹಾಗಾದರೆ ಇದಕ್ಕೆ ಇಲ್ಲಿರುವಂಥ ಎಲ್ಲ ಮತದಾರರು ಕೂಡ ಕಾರಣ. ಹಾಗಾದರೆ ಈ ಸಂದರ್ಭದೊಳಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಎಲ್ಲ ಮತದಾರರಿಗೂ ಏನು ಒಂದು ಹೇಳಿಕೆ ಇಷ್ಟಪಡ್ತೀರಾ ಸರ್? ತಾವು ಜನರು ನನ್ನ ಆತ್ಮೀಯದಿಂದ ಬಹುಮತದಿಂದ ಆರಿಸಿದ್ದಾರೆ. ಆದ ಕಾರಣ ನಾನೇನು ಮಾಡ್ತೇವೆ, ಆ ಜನರ ಋಣವನ್ನು ತೀರಿಸುವ ಸಲುವಾಗಿ ಅವರ ಏನು ಅವಶ್ಯಕತೆಗಳು ಅದಾವೆ, ಅವರ ಕೆಲಸಗಳು ಏನದಾವೋ ಅವನ್ನ ಎಲ್ಲರಿಗೂ ಸರಿಯಾಗಿ ಈ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಅವ್ರಿಗೆ ಪೂರೈಸಿ ಅವರ ಋಣವನ್ನು ಈ ಮತ ಹಾಕಿದಂಥ ಋಣವನ್ನು ತೀರಿಸ್ಬೇಕಂತೇಳಿ ನಾನು ಮಾಡೇನಿ ರೀ. ಇವಾಗ ತಾನೇ ನೀವು ಚುನಾಯಿತರಾಗಿದ್ದೀರಾ, ಇನ್ನೂ 5 ವರ್ಷಗಳ ಕಾಲ ತಮ್ಮ ಕೈಯಲ್ಲಿ ಆಡಳಿತ ಇರುತ್ತೆ. ಹಾಗಾದರೆ ಆ ಒಂದು 5 ವರ್ಷದ ಆಡಳಿತದ ಅವಧಿಯೊಳಗೆ ತಾವು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಮೊದಲು ನಮ್ಮ ಆಫೀಸ್ನಲ್ಲಿರುವಂಥ ಭ್ರಷ್ಟಾಚಾರನ ತೆಗಿಬೇಕನ್ನೋದು. ಅಲ್ಲಿಂದ ಈ ಜನರ ಮೂಲಭೂತ ಸೌಕರ್ಯಗಳಾದಂಥ ವಸತಿ, ಕುಡಿಯುವ ನೀರು, ಸ್ವಚ್ಛತೆ, ಅಲ್ಲಿಂದ ಇದು ಶೌಚಾಲಯ, ಈ ಮೂಲಭೂತ ಸೌಕರ್ಯಗಳಲ್ಲದೇ ಮತ್ತು ಈ ಗ್ರಾಮದಲ್ಲಿ ಆಗುವಂಥ ಅಭಿವೃದ್ಧಿ ಕೆಲಸ ಅಥವಾ ಈ ಕೆಲಸನ ನಾನು ಮನಸ್ಸ ಮಾಡಿ ಜನರ ಋಣವನ್ನು ತೀರಿಸ್ಬೇಕಂತ ಮಾಡಿ. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ತಾವು 5 ವರ್ಷದೊಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹಾಗಾದರೆ ಇಷ್ಟು ಕೆಲಸದೊಳಗೆ ನೀವು ಹೆಚ್ಚು ಒಂದು ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ ಸರ್? ಮೂಲಭೂತವಾಗಿ ನಾವು ಜನರಿಗೆ ಕುಡಿಯೋ ನೀರು, ಶೌಚಾಲಯ ಮತ್ತು ಗ್ರಾಮೀಣ
ಅಂದರೆ ಗ್ರಾಮೀಣ ಭಾಗದಲ್ಲಿ ಅಥವಾ ಈ ಇರುವಂಥ ಗ್ರಾಮದಲ್ಲಿ ಇರುವಂಥ ರಸ್ತೆಗಳನ್ನು ಇವನ್ನ ಇದನ್ನು ಮಾಡಿ ಇನ್ನು ಉಳಿಕದಂಥ ಶಿಕ್ಷಣ ಆಗಲಿ ಮತ್ತು ಇನ್ನು ಉಳಿಕಿದ ಬೆಳಕಿನ ವ್ಯವಸ್ಥೆ ಇವನ್ನ ಏನೈತಿ ಇವನ್ನೆಲ್ಲವೂ ನಾವು ಪ್ರಾಮಾಣಿಕವಾಗಿ ಮಾಡಿ ಜನರ ಸೇವೆಯನ್ನು ತೀರಿಸೋಗಿ ಮಾಡ್ಬೇಕಂತೇಳಿ ನನ್ನ ಮನಸ್ಸು. ಹಾಗಾದ್ರೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಸಮಸ್ತ ಕರ್ನಾಟಕದ ಜನತೆಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಈ ಪಂಚಾಯತಿ ಮೆಂಬರ್ ಅಂದ್ರೂ ನಾವು ಪಂಚಾಯತಿ ಈ ಗ್ರಾಮೀಣ ಮಟ್ಟದಲ್ಲಿ ನಾವು ಶಾಸಕರಿದ್ದ ಹಾಗೆ ನಾವು ಏನ್ ಮಾಡ್ತೀವಿ ಈ ರಾಜ್ಯದಲ್ಲಿ ಶಾಸಕರು ಹೆಂಗ ರಾಜ್ಯದ ಏಳಿಗೆಗಾಗಿ ಮಾಡುತ್ತಾರೋ ಅದೇ ರೀತಿ ನಾವು ಗ್ರಾಮೀಣ ಭಾಗದಲ್ಲಿ ನಮ್ಮ ಜನರ ಸಲುವಾಗಿ ನಾವೇ ಶಾಸಕರಾಗಿ ನಮ್ಮ ಜನರ ಮೂಲಭೂತ ಸೌಕರ್ಯಗಳನ್ನಾಗಲಿ ಅಥವಾ ಅವರ ಏಳಿಗೆ ಸಲುವಾಗಿ ನಾವು ಶ್ರಮಿಸಬೇಕೆಂದು ನಾವು ಪಣ ತೊಟ್ಟಿದ್ದೇವೆ. ಧನ್ಯವಾದಗಳು ಸರ್. ಇಷ್ಟೊತ್ತು ತಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿ ಎದುರಿಗೆ ತಾವು ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಓವರ್ ಟು ಗ್ರಾಮೀಣ ಟಿವಿ.